ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಿಳಾ ಘಟಕದ ಅಡಿಯಲ್ಲಿ ಪ್ರಿಯದರ್ಶಿನಿ ಕರ್ನಾಟಕ ವೇದಿಕೆಯ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರಲ್ಲಿ ರಾಜಕೀಯ ವೇದಿಕೆ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಂಡ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಿಳಾ ಘಟಕದ ವತಿಯಿಂದ ಇಂದಿರಾ ಗಾಂಧಿರವರ ಮೊದಲ ಹೆಸರಾದ ಇಂದಿರಾ ಪ್ರಿಯದರ್ಶಿನಿ ಎಂಬ ಹೆಸರಿನಲ್ಲಿ ಪ್ರಿಯದರ್ಶಿನಿ ಕರ್ನಾಟಕ ಎಂಬ ಘಟಕವನ್ನು ತೆರೆದು ಇದರಲ್ಲಿ 16-35 ವರ್ಷ ವಯಸ್ಸಿನ ಯುವತಿಯರಿಗೆ ರಾಜಕೀಯ ವೇದಿಕೆಯನ್ನು ಒದಗಿಸುವ ಹಾಗೂ ಮಹಿಳೆಯರ ಸಬಲೀಕರಣ ಕುರಿತಂತೆ ಮಾಹಿತಿ ನೀಡುವ ಕಾರ್ಯಾಗಾರವನ್ನು ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯಾಧ್ಯಕ್ಷೆ ಭವ್ಯ ನರಸಿಂಹಮೂರ್ತಿರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ರು. ನಂತರ ಮಾತನಾಡಿದ ಅವರು, ದೇಶಕ್ಕೆ ಹಾಗೂ ನಮ್ಮ ದೇಶದ ಮಹಿಳೆಯರಿಗೆ ಇಂದಿರಾ ಗಾಂಧಿಯವರು ನೀಡಿದ ಕೊಡುಗೆ ಅಪಾರ. ಮೊದಲು ದೇಶದಲ್ಲಿ ಹೆಣ್ಣು ಮಕ್ಕಳು ಸಬಲರಾಗಬೇಕು, ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಇಂದಿಗೂ ಸಹ ಹೆಣ್ಣು ಮಕ್ಕಳು ಭಯದಲ್ಲಿ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಇವರನ್ನು ನಾವು ಸಬಲೀಕರಣ ಮಾಡಬೇಕು ಎಂದು ತಿಳಿಸಿದರು. ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪುಷ್ಪಾ ಅಮರನಾಥ್ ಮೇಡಮ್ ಅವರಿಗೆ, ಇಲ್ಲಿರೋ ಎಲ್ಲ ಗಣ್ಯರಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರೋ ಹಿರಿಯರು ಆತ್ಮಾನಂದ್ ಸರ್ ಅವರಿಗೆ, ಗಂಗಾಧರ್ ಸರ್ ಅವರಿಗೆ, ಅಂಜನಾ ಮೇಡಮ್ ಅವರಿಗೆ ಮತ್ತು ಎಲ್ಲ ನಗರಸಭಾ ಸದಸ್ಯರಿಗೆ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು. ಅಲ್ಲದೆ ಬಂದು ಇದಕ್ಕೆ ಮುಂಚೆ ಬೆಂಗಳೂರಲ್ಲಿ ತುಂಬ ಸಲ ಕಾಂಗ್ರೆಸ್ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿದ್ದೆ. ರಶ್ಮಿ ಅವ್ರನ್ನ ಅಪಾಯಿಂಟ್ ಮಾಡಿದ ತಕ್ಷಣ ಅವರಿಬ್ರು ಫ್ರೆಂಡ್ಸ್ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ನನಗೆ ಕಂಪ್ಲೀಟ್ ನಂಬಿಕೆ ಇದೆ ಪ್ರಿಯದರ್ಶಿನಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಕ್ಸಸ್ ಅಂತ. ಸೊ ಇದಾದ್ಮೇಲೆ ನಿಮಗೆ ಹೇಳಕ್ ಇಷ್ಟಪಡೋದು, ಇಂದಿರಾ ಗಾಂಧಿ ಪ್ರಿಯದರ್ಶಿನಿ, ಇಂದಿರಾ ಪ್ರಿಯದರ್ಶಿನಿ ಗಾಂಧಿ. ಇಂದಿರಾ ಗಾಂಧಿಯವರು ಚಿಕ್ಕವರಿರುವಾಗ ಅವ್ರ ಹೆಸರು ಇಂದಿರಾ ಪ್ರಿಯದರ್ಶಿನಿ ಅಂತಿತ್ತು. ಅವ್ರ ಮದುವೆಯ ನಂತರ ಇಂದಿರಾ ಗಾಂಧಿ ಆಗಿದ್ದವರು. ಅದರಿಂದ ಅವರ ಶಕ್ತಿ ಏನಿದೆ, ಇಂದಿರಾ ಗಾಂಧಿ ಅಂದಿದ ತಕ್ಷಣನೇ ನಮಗೆ ನೆನಪಾಗೋದು ಆ ಶಕ್ತಿ. ಒಂದು ಶಕ್ತಿ, ಅವ್ರು ಮಾಡಿರೋ ಸಾಧನೆಗಳೇನಿದೆ, ಅವರು ಪಟ್ಟಿರೋ ಶ್ರಮ ನಮ್ಮ ದೇಶಕ್ಕಾಗಿ ದುಡಿದಿರೋದು. ಯಾಕಂದ್ರೆ ನೀವು ಯೋಚನೆ ಮಾಡಿ, ನೀವೆಲ್ಲ ಕೇಳಿರ್ತೀರ ಹಸಿರು ಕ್ರಾಂತಿ ಅಂತ ಕೇಳಿರ್ತೀರ. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ಊಟ. ನಾವೆಲ್ಲರೂ ಗಂಡಸರಾಗ್ಬೋದು ಹೆಂಗಸರಾಗ್ಬೋದು ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋದು ಏನಕ್ಕೆ, ಹಸಿವಿಗೆ. ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ನಮಗೆ ತಿನ್ನೋದಕ್ಕೆ ಬೆಳೆಯೋ ಶಕ್ತಿ ಇರಲಿಲ್ಲ, ಕಡಿಮೆ ಆಗ್ತಿತ್ತು. ಬೇರೆ ದೇಶದಿಂದ ವಿದೇಶದಿಂದ ತರ್ಸ್ಕೋತಾ ಇದ್ವಿ ಊಟನ. ಅವಾಗ ಏನಾಯ್ತು, ವಿದೇಶದವರು ಅದನ್ನ ಅಡ್ವಾಂಟೇಜ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಇಂದಿರಾ ಪ್ರಿಯದರ್ಶಿನಿ ಅವರು ಹಸಿರು ಕ್ರಾಂತಿ ಅಂತ ಮಾಡಿದ್ರು. ಇವತ್ತು ನಮ್ಮ ದೇಶದಲ್ಲಿ ನಾವು ಬೆಳೆದು ಬೇರೆ ದೇಶಕ್ಕೆ ರವಾನೆ ಮಾಡುವಷ್ಟು ಊಟ ಇದೆ, ಅಷ್ಟು ಬೆಳೀತಾ ಇದೆ. ಇದಕ್ಕೆ ಕಾರಣ ಯಾರು, ಇಂದಿರಾ ಗಾಂಧಿಯವರು. ಹೇಳ್ತಾ ಹೋದ್ರೆ ಅವ್ರ ಸಾಧನೆಯಲ್ಲಿ 1 ಅವರ್ ಆಗ್ಬಿಡುತ್ತೆ. ಸೊ ಫಸ್ಟ್ ನನ್ನ ಪ್ರಿಯದರ್ಶಿನಿ ಅಂದ್ರೆ ಏನಂತ ಹೇಳಿ, ಈಗ ರಾಜಕೀಯ ಎನ್ವಿರಾನ್ಮೆಂಟ್, ರಾಜಕೀಯದಲ್ಲಿ ಹೆಚ್ಚಾಗಿ ಗಂಡಸರು ಕಾಣಿಸ್ಕೋತಾರೆ. ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ಎಂಎಸ್ ಆತ್ಮಾನಂದ, ಪಲ್ಲವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.